ಬಸವ ಟಿ ವಿ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಲ್ಲಿ ಅನಂತ ಶರಣು ಶರಣಾರ್ಥಿಗಳು. ಮಹಾದೇವಿ ತಾಯಿ, ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ ಚೆಲುವಂಗೆ ಆಲಲಿದೆನವ್ವ. ಈ ಸಾವ ಕೆಡುವ ಗಂಡರನ್ನೆಲ್ಲ ಒಯ್ದು ಒಲೆಯೊಳಗಿಕ್ಕು ತಾಯಿ ಅಂದ ಮಹಾದೇವಿ ತಾಯಿ. ತನ್ನ ತಾಯಿ ಹೇಳ್ತಾ ಇದ್ದಾಳೆ, ಮದುವೆಯನ್ನು ತಿರಸ್ಕರಿಸ್ತಾ ಇದ್ದಾಳೆ. ಎಷ್ಟೊಂದು ಪರಿಪರಿಯಾಗಿ ಲಿಂಗಮ್ಮ ತಾಯಿ ಮಹಾದೇವಿಗೆ ಹೇಳ್ತಾ ಇದ್ದಾಳೆ, ಹೆಣ್ಣು ಮಕ್ಕಳಿಗೆ ಮದುವೆ ಆಗೋದು ಅನಿವಾರ್ಯ ಅದ, ಮದುವೆಯಿಂದಲೇ ಆಕೆಗೆ ಮುಕ್ತಿ ಸಿಗ್ತಾ ಇದೆ, ಮದುವೆ ಆಗದೇ ಇದ್ದರೆ ಆಕೆಗೆ ಬದುಕಿಲ್ಲ, ಅದಕ್ಕೆ ಮದುವೆ ಆಗಬೇಕು ಅಂತ ಬಹಳ ಒತ್ತಾಯ ಮಾಡ್ತಾ ಇದ್ದಾಗ ಮಹಾದೇವಿ ತಾಯಿ ಅದನ್ನು ನಿರಾಕರಿಸ್ತಾ ಇದ್ದಾಳೆ. ಅಮ್ಮ, ನಾನು ನಡೀತಕ್ಕಂಥ ಪಥ ಬೇರೆ ಅದ, ಲೋಕದ ಜನರ ಹಾದಿ ನನ್ನ ಹಾದಿಯಲ್ಲಮ್ಮ, ಈ ನನ್ನ ಪಥದಲ್ಲಿ ನಾನು ಏಕಾಂಗಿಯಾಗಿ ಸಾಗಬೇಕು, ನನ್ನ ಜೊತೆ ಯಾರೂ ಬೇಡಮ್ಮ, ನನ್ನ ಜೊತೆ ನನ್ನ ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ಒಬ್ಬನೇ ಇದ್ದರೆ ಸಾಕು ಅನ್ನುವ ಒಂದು ಭಾವದಿಂದ ಮಹಾದೇವಿ ತಾಯಿ ಈ ಮದುವೆಯ ಬಂಧನದಲ್ಲಿ ಸಿಲುಕಿಕೊಳ್ಳಲು ಆಕೆ ಇಷ್ಟ ಇಲ್ಲ. ಮದುವೆ ನಾವು ಜೀವನದಲ್ಲಿ ನೋಡ್ತಾ ಇದ್ದೀವಿ, ಎಲ್ಲರ ಜೀವನದಲ್ಲಿ ಮದುವೆ ಅನ್ನೋದು ಬಹಳ ಒಂದು ಮಹತ್ವವಾಗಿರುವಂಥ ಘಟ್ಟ. ಅದು ನಮ್ಮ ಭಾರತೀಯ ಪರಂಪರೆಯಲ್ಲಂತೂ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟ್ಟ. ಮದುವೆಗೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಹಳ ಪ್ರಾಮುಖ್ಯತೆ ಇದೆ, ಅದು ಅನಿವಾರ್ಯನೂ ಇದೆ. ಮದುವೆ ಅಂದರೆ ನಮ್ಮ ಚರಣ ಜೀವನದಲ್ಲಿ ಸಹ ಅದಕ್ಕೆ ಬಹಳ ಮಹತ್ವ ಕೊಡ್ತಾ ಇದ್ದಾರೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಹಾಲಳು ವಿಷ ಕರೆಸಿದಂತೆ ಕಾಣ ರಾಮನಾಥ ಅಂತ ತಿಳ್ಕೊಂಡು ಒಂದು ದಾಂಪತ್ಯದ ಜೀವನದ ಸಾಮರಸ್ಯದ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಹೇಳ್ತಾ ಇದ್ದಾರೆ. ಶರಣರಿಗೆ ವಿವಾಹ ಅನ್ನುವುದು ಅದು ವಿಷಾದ ಅಲ್ಲ, ಅದು ಒಂದು ವಿಶೇಷ. ಯಾಕೆಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಬ್ಬರು ಸತಿಪತಿ ಒಂದು ಆಧ್ಯಾತ್ಮ ಪಥದಲ್ಲಿ ಇಬ್ಬರು ಒಬ್ಬರಿಗೊಬ್ಬರು ಸಹಕಾರಿಯಾಗಿ ನಡೆದಾಗ ಹೆಣ್ಣು ಗಂಡಿಗೆ ಒಂದು ಮಾಯಾಗಿ ಕಾಣಲ್ಲ, ಅಥವಾ ಆಕೆಗೆ ಅವರಿಗೆ ತೊಡಕಾಗಿ ಕಾಣಲ್ಲ, ಹೆಣ್ಣಿಗೆ ಸಹ ಗಂಡು ತೊಡಕಾಗಿ ಕಾಣಲ್ಲ. ಇಬ್ಬರು ಭಾವ ಒಂದಾಗಿ ಅವರು ಬದುಕಿದ್ರು ಅಂದರೆ ಅವ್ರ ಜೀವನ ಒಂದು ಸುಂದರವಾಗಿರ್ತಕ್ಕಂಥ ಬದುಕಾಗ್ತಾ ಇದೆ. ಅದಕ್ಕೆ ಮದುವೆ ಅಂದರೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು, ಅಷ್ಟೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದು ಗೃಹಸ್ಥ ಜೀವನ ನಿರ್ವಹಿಸಬೇಕು ಅಂದರೆ ಅದು ಬಹಳ ಚಾಣಾಕ್ಷತನ ಬೇಕು, ಬಹಳ ಅದರಲ್ಲಿ ಒಂಥರ ಏನಂತೀವಿ ಚಾಣಾಕ್ಷತನದಿಂದ ನಾವು ಬದುಕಿದ್ದೀವಿ ಅಂದರೆ ಅಲ್ಲಿ ಸುಖ ಕಾಣಲಿಕ್ಕೆ ಸಾಧ್ಯ ಅದ. ಯಾಕೆ ಅಂದರೆ ಇಲ್ಲ ಅಂದರೆ ಮದುವೆ ಅಂದರೆ ಹೆಂಗಾಗ್ತದೆ ಅಂದ್ರೆ, ಒಂದು ಸಲ ಸಾಕ್ರತಿಸಿಗೆ ಕೇಳಿದ್ರಂತ ಅವ್ರ ಶಿಷ್ಯರು, ಗುರುಗಳೇ ಮದುವೆ ಅಂದರೆ ಏನು, ಮದುವೆ ಆಗಬೇಕಾ ಬೇಡವಾ ಅಂತ ತಿಳ್ಕೊಂಡು ಕೇಳಿದಾಗ ಸಾಕ್ರತಿಸ್ ಹೇಳ್ದಂತ, ನೋಡ್ರಿ ಮದುವೆ ಆಗ್ರಿ, ಅದರಿಂದ ಸುಖ ಅದನೋ ದುಃಖ ಅದನೋ ನನಗೆ ಗೊತ್ತಿಲ್ಲ, ಒಳ್ಳೆ ಹೆಂಡತಿ ಸಿಕ್ಕಳು ಅಂದರೆ ಸುಖವಾಗಿರ್ತೀರಿ, ಕೆಟ್ಟ ಹೆಂಡತಿ ಸಿಕ್ಕಳು ಅಂದರೆ ನನ್ನ ಹಂಗೆ ನೀವು ತತ್ವಜ್ಞಾನಿ ಆಗ್ತೀರಿ ಅಂತ ಹೇಳಿದ್ನಂತ. ಯಾಕೆ ಅಂದರೆ ಸಾಕ್ರತಿಸನ ಹೆಂಡತಿ ಜಾಂತಪೆ, ಬಹಳ ಒರಟು ಸ್ವಭಾವದವಳು, ಇವ ಬಹಳ ಜ್ಞಾನಿ, ಯಾವಾಗಲೂ ತನ್ನ ಶಿಷ್ಯರ ಜೊತೆಯೇ ಕಾಲ ಕಳೀತಾ ಇದ್ದ, ಶಿಷ್ಯರ ಜೊತೆಯೇ ಅವನು ಬದುಕ್ತಾ ಇದ್ದ. ಆವಾಗ ಅವನ ಹೆಂಡತಿ ಜಾಂತಪಿ ಏನು ಮಾಡ್ತಾಳಂದ್ರೆ ಸಿಟ್ಟಿನಿಂದ ಶಿಷ್ಯರ ಜೊತೆ ಕುಂತಿರ್ತಾನೆ ಸಾಕ್ರತಿಸ್, ಬಂದು ಬಡ 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 ಬಂದು ನೀ ಏನು ಮಾಡ್ತಾಳೆ, ಒಂದು ಕೊಡ ನೀರು ತೊಗೊಂಡು ಆಮೇಲೆ ಮೇಲೆ ಸುರಿದು ಬಿಡ್ತಾಳೆ. ಅವಾಗ ನೆರೆದಿರ್ತಕ್ಕಂಥ ಎಲ್ಲ ಶಿಷ್ಯರಿಗೆ ಗಾಬರಿ ಆಗ್ತದೆ, ಏನಾಯಿತು, ಯಾಕೆ ಹಿಂಗೆ, ಏನು ಮಾಡ್ತಾ ಇದ್ದಾರೆ ಇವರು ಅಂತ ತಿಳ್ಕೊಂಡು ಕೇಳಿದಾಗ ಸಾಕ್ರತಿಸ್ ಎಷ್ಟೊಂದು ಶಾಂತ ಚಿತ್ತವಾಗಿ ಹೇಳ್ತಾ ಇದ್ದಾನೆ, ನೋಡ್ರಿ ಇಷ್ಟೊತ್ತನ ಗುಡುತು ಈಗ ಮಳೆ ಸುರಿತಾ ಇದೆ ಅಂತ ಹೇಳ್ದಂತ, ಅಂದರೆ ಇಷ್ಟೊತ್ತನ ಬೈದಳು ಇವಾಗ ನೀರು ಸಿಟ್ಟಿನಿಂದ ನೀರು ಹಾಕಿ ಮಳೆ ಸುರಿತು ಅಂತ ಹೇಳ್ದಾನೆ. ನಾನು ಅಂದರೆ ಯಾವುದು ನಾವು ಪಾಸಿಟಿವ್ ಆಗಿ ಸ್ವೀಕಾರ ಮಾಡಿದೀವಿ ಅಂದರೆ ಅಲ್ಲಿ ಸಂತೋಷ ಅದ, ಅದನ್ನೇ ನಾವು ನೆಗೆಟಿವ್ ಆಗಿ ತಿಳ್ಕೊಂಡೀವಿ ಅಂದ್ರೆ ಅಲ್ಲಿ ದುಃಖ ಅದ. ಅದಕ್ಕೆ ದಾಂಪತ್ಯಕ್ಕೂ ಸಹ ಒಂದು ಆ ಇ ಅಂತಕ್ಕಂಥ ಅಲ್ಫರ್ಬೆಟ್ ಓದಬೇಕಂತ, ಅದಕ್ಕೂ ಆ ಇ ಅಂತಕ್ಕಂಥ ಅಲ್ಫರ್ಬೆಟ್ ಅಂಕಿ ಗುಣಿತ ಅದ. ಏನು ದಾಂಪತ್ಯ ಜೀವನದ ಕಾಗುಣಿತಗಳು ಯಾವುವು ಅಂದರೆ ಅ ಆ ಇ, ಇವು ಸಹ ನಮ್ಮ ದಾಂಪತ್ಯ ಜೀವನದ ಮೊದಲ ಅಕ್ಷರಗಳು. ಅ ಅಂದರೆ ಏನು ಅರ್ಥ, ಅ ಅಂದರೆ ಅರ್ಥ ಮಾಡಿಕೊಳ್ಳುವುದು, ಒಬ್ರಿಗೊಬ್ಬರು ಅರ್ಥ ಮಾಡಿಕೊಳ್ಬೇಕು, ಸತಿ ಪತಿ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಬದುಕಿದಾಗ ಏನಾಗ್ತದಲ್ಲಿ ಸಾಮರಸ್ಯ ಉಂಟಾಗ್ತದೆ. ಅರ್ಥ ಮಾಡಿಕೊಳ್ಬೇಕು, ಅಹಂಕಾರ ಇರಬಾರ್ದು. ಅರ್ಥ ಮಾಡಿಕೊಳ್ಳದೇ ಇರೋದಕ್ಕೆ ಏನು ಕಾರಣ ಅಂದರೆ ಅಹಂಕಾರವೇ ನಮಗೆ ಮೂಲ ಕಾರಣ. ಏನು ಅಹಂಕಾರ ಇರ್ತದಂದ್ರೆ ಹೆಣ್ಣಿಗೆ ನಾನು ದೊಡ್ಡವಳು,
ಗಂಡಿಗೆ ನಾನು ಶ್ರೇಷ್ಠ, ಒಬ್ರಿಗೊಬ್ಬರು ನಾನು ದೊಡ್ಡವರು ನೀನು ದೊಡ್ಡವರು ಅನ್ನೋದರಲ್ಲೇ ಈ ಅಹಂಕಾರದಲ್ಲಿ ಒಬ್ಬರ ಮಾತು ಒಬ್ಬರಿಗೂ ಪ್ರಿಯ ಅನಿಸಲ್ಲ, ಒಬ್ಬರ ಮಾತೊಬ್ಬರಿಗೂ ಸಹ್ಯ ಅನಿಸಲ್ಲ. ಅವಾಗ ಏನಾಗ್ತದಂದರೆ ಜಗಳಗಳು ಶುರು ಆಗ್ತವೆ, ಜಗಳಗಳು ಶುರುವಾಗಿ ಸಂಸಾರ ಎಲ್ಲ ವಿರಸವಾಗಿಬಿಡ್ತದೆ. ಅದಕ್ಕೆ ಅಲ್ಲಿ ಮೊದಲು ಏನಿರಬೇಕು ದಾಂಪತ್ಯ ಜೀವನದಲ್ಲಿ ಅಂದರೆ ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ನಾವು ನೋಡ್ತಾ ಇದ್ದೀವಿ ಎಷ್ಟು ವಯಸ್ಸಾಗಿರ್ತದೆ, ಸುಮಾರು ಮದುವೆಯಾಗ 50 ವರ್ಷ ಆಗಿರ್ತದೆ, ಆದರೆ ಸಹ ಸತಿಪತಿಗಳು ಒಬ್ಬರಿಗೊಬ್ಬರು ಹೇಳ್ತಿರ್ತಾರೆ, ಇಷ್ಟು ವರ್ಷ ಆಯಿತು ನನಗೆ ಅರ್ಥನೇ ಮಾಡಿಕೊಂಡಿಲ್ಲ, ಇಷ್ಟು ವರ್ಷ ಆಯಿತು ನೀವು ನನಗೆ ಅರ್ಥನೇ ಮಾಡಿಕೊಂಡಿಲ್ಲ ಅಂತ ತಿಳ್ಕೊಂಡು ಒಬ್ರಿಗೊಬ್ರು ಹೇಳೋದಕ್ಕೆ ಇರ್ತೀವಿ. 50 ವರ್ಷ ಆದರೂ ಸಹ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಳ್ಳೋದೇ ಬದುಕ್ತಿರ್ತಾರೆ, ಇದು ವಿರಸ ಜೀವನ. ಅದಕ್ಕೆ ಹೇಳ್ತಾರೆ ಅ ಅಂದರೆ ಅರ್ಥ ಮಾಡ್ಕೊಳ್ಬೇಕು, ಅವರ ಸ್ಥಿತಿ ಏನು ಇವಳ ಸ್ಥಿತಿ ಏನು. ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡಾಗ ಆ ಬದುಕು ಸುಂದರವಾಗ್ತಾ ಇದೆ. ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅಲ್ಲಿ ಅಹಂಕಾರ ಇರಬಾರ್ದು. ಅಹಂಕಾರ ಇರಲಾರ್ದೇ ಒಬ್ರಿಗೊಬ್ಬರು ಸಮರ್ಪಣಾ ಭಾವದಿಂದ ಬದುಕಿದ್ರು ಅಂದರೆ ಅಲ್ಲಿ ಆನಂದಮಯವಾದ ಜೀವನ ಆಗಲಿಕ್ಕೆ ಸಾಧ್ಯ ಅದ. ಆ ಅಂದರೆ ಆತುರ ಇರಬಾರ್ದು. ಯಾವುದೇ ಒಂದು ಸನ್ನಿವೇಶಕ್ಕೆ ಬಹಳ ಸಟ್ ಅಂತೇಳಿ ಬಹಳ ಆತುರದಿಂದ ನಿರ್ಧಾರ ತಗೊಳ್ಬಾರ್ದು. ಯಾವುದು ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ವಿಚಾರ ಮಾಡಿ ಏನಾದರೂ ನಿರ್ಧಾರ ತಗೊಳ್ಬೇಕಾದ್ರೆ ಆತುರ ಪಡಲಾರ್ದೇ ಸ್ವಲ್ಪ ವಿಚಾರ ಮಾಡಬೇಕು. ಆದರೆ ಇವತ್ತೆಲ್ಲ ಏನಾಗ್ತೈತಿ ದಾಂಪತ್ಯ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ದಾಂಪತ್ಯ ಜೀವನಗಳು ವಿರಸದಲ್ಲಿ ಹೋಗ್ತಾ ಇದ್ದೇವೆ, ಕೊನೆಗೆ ಡೈವೋರ್ಸ್ ಆಗ್ತಾ ಇದ್ದೀವಿ. ಇದಕ್ಕೆಲ್ಲ ಏನು ಕಾರಣ ಅಂದರೆ ಆತುರ, ಬಹಳ ಆತುರದಿಂದ ನಿರ್ಧಾರ ತೊಗೊಂಡು ಬಿಡ್ತೀವಿ. ಮದುವೆಯಾಗಿ ಇನ್ನೇನು 4 ತಿಂಗಳಾಗಿರ್ತದೆ, 2 ತಿಂಗಳಾಗಿರ್ತದೆ, 1 ವರ್ಷ ಇರ್ತದೆ, ಅಷ್ಟರಲ್ಲೇ ಆತುರದಿಂದ ಇಂಥ ಒಂದು ನಿರ್ಧಾರವನ್ನು ತಗೊಂಡು ಬದುಕೆಲ್ಲ ನರಕಮಯ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಯಾವುದಕ್ಕೂ ಆತುರ ಪಡಬಾರ್ದು. ಆತುರ ಪಡಲಾರ್ದೇ ಸ್ವಲ್ಪ ಶಾಂತ ರೀತಿಯಿಂದ ತಾಳ್ಮೆಯಿಂದ ನಾವು ವಿಚಾರ ಮಾಡೋದನ್ನು ಕಲಿಬೇಕು. ಈ ಅಂದರೆ ಇಷ್ಟು ಸಾಕು, ಇಷ್ಟು ಸಾಕು ಅನ್ನುವಂಥ ಒಂದು ತೃಪ್ತಿ ಭಾವ ಇರಬೇಕು. ದಾಂಪತ್ಯದಲ್ಲಿ ಯಾವಾಗಲೂ ವಿರಸ ಯಾಕಾಗ್ತದೆ ಅಂದರೆ ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು ಅನ್ನೋದರಿಂದನೇ ಏನಾಗ್ತದೆ ಅಂದರೆ ಅಲ್ಲಿ ವಿರಸಗಳು ಶುರು ಆಗ್ತವೆ, ಜಗಳಗಳು ಶುರು ಆಗ್ತವೆ. ಅದಕ್ಕೆ ಇಷ್ಟು ಸಾಕು ಅನ್ನೋದಿರಬೇಕು. ನಮ್ಮಲ್ಲಿ ಏನಿದೆನೋ ಅದರಲ್ಲಿ ಸಂತೃಪ್ತಿಯಿಂದ ಬದುಕೋದನ್ನು ನಾವು ಕಲಿಬೇಕು. ಒಂದು ಸಲ ಹುಡುಗ ಹುಡುಗಿ ಮದುವೆ ಆಗೋರಿದ್ರು. ಅವಾಗ ಹುಡುಗ ಕೇಳ್ತಾನೆ, ನೋಡು ನನಗೊಂದು 25,000 ಒಂದು ಏನದ ತನಕ ಅದ, ಅಂದರೆ ನನಗೆ ಆದಾಯ ಅದ, ಅದರಲ್ಲಿ ನೀನು ಎಲ್ಲ ಸಂಸಾರ ನೀಗಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಅವಾಗ ಆಕೆ ಹುಡುಗಿ ಹೇಳ್ತಾಳೆ, ಆಯಿತು ನಾ ಎಲ್ಲ ಅದರಲ್ಲಿ ಎಲ್ಲ ನೀಗಿಸ್ಕೊಂಡು ಹೋಗ್ತೀನಿ, ಅಷ್ಟೆಲ್ಲ ನನಗೆ ಸಾಕಾಗ್ತದೆ, ಮತ್ತು ನಿನಗೇನು ಮಾಡ್ತೀ ಅಂತ ಕೇಳಿದಳಂತ. ಅಂದ್ರೆ ಅರ್ಥ ನೀ ಏನು ಸಂಪಾದನೆ ಮಾಡ್ತೀ ಅದು ನನಗೆ ಸಾಕಾಗ್ತದೆ, ಉಳಿದಿದ್ದಕ್ಕೆ ನಿನಗೇನು ಮಾಡ್ಕೋತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳಿದಳಂತ. ಈ ರೀತಿ ನಮ್ಮ ಬದುಕು ಏನಾಗ್ತಾ ಇದೆ ಅಂದರೆ ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು ಅನ್ನೋ ಒಂದು ಭಾವದಿಂದ ನಮ್ಮ ಬದುಕೆಲ್ಲ ನರಕ ಆಗ್ತಾ ಇದೆ, ಅಲ್ಲಿ ವಿರಸ ಆಗ್ತಾ ಇದೆ. ಅದಕ್ಕೆ ಇಷ್ಟು ಸಾಕು, ಇಷ್ಟು ಸಾಕು ಅನ್ನುವಂಥ ಒಂದು ತೃಪ್ತಿಯ ಜೀವನ ನಮ್ಮದಾಗಬೇಕು. ಶರಣರಿಗೆ ನೋಡ್ತೀವಿ ಎಂಥ ತೃಪ್ತಿಯಿಂದ ಬದುಕ್ಯಾರವ್ರು, ಮನೆ ನೋಡ ಬಡವರು, ಮನೆ ನೋಡ ಘನ ಸಂಪನ್ನರು. ಅದಕ್ಕೆ ಏನಿರ್ತದೋ ಅದರಲ್ಲಿ ಸಂತೃಪ್ತಿಯಿಂದ ಬದುಕೋದು ಕಲೆ ನಾವು ಕಲ್ತೀವಿ ಅಂದರೆ ನಮ್ಮ ಬದುಕು ಸುಂದರವಾಗ್ತಾ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ ಶರಣರು, ಜೇಡರ ದಾಸಿಂಹನವರು ತಮ್ಮ ಸತಿಯ ಬಗ್ಗೆ ಎಷ್ಟೊಂದು ಭಾವ ತುಂಬಿ ಹೃದಯ ತುಂಬಿ ಹೇಳ್ತಾ ಇದ್ದಾರೆ ಅಂದರೆ, ಬಂಧುದನರಿದು ಬಳಸುವಳು, ಬಂಧುದ ಪರಿಣಾಮಿಸುವಳು. ಎಷ್ಟು ಅರ್ಥಪೂರ್ಣವಾಗಿ ತಮ್ಮ ಸತಿಯ ಬಗ್ಗೆ ಗೌರವದಿಂದ ಹೇಳ್ತಾ ಇದ್ದಾರೆ. ಬಂಧುದನರಿದು ಬಳಸುವಳು, ಬಂಧುದ ಪರಿಣಾಮಿಸುವಳು, ಬಂಧು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದನು ಕಾಣ ರಾಮನಾಥ. ನೋಡಿ ಎಷ್ಟು ಚೆಂದ ಹೇಳ್ತಾ ಇದ್ದಾರೆ ಅಂದರೆ, ಬಂಧುದನರಿದು ಬಳಸುವಳು, ಏನಿದೆಯೋ ನಮ್ಮಲ್ಲಿ ಅದನ್ನು ಅರಿತು ಆಕೆ ಅದನ್ನು ಬಳಸ್ತಾ ಇದ್ದಾಳೆ. ಮತ್ತು ಹೇಳ್ತಾ ಇದ್ದಾರೆ, ಬಂಧುದ ಪರಿಣಾಮಿಸುವಳು, ಏನು ನಮಗೆ ಬಂದಿದೆಯೋ, ನಮಗೆ ಏನು ಸಿಕ್ಕಿದೆಯೋ ಅದರಲ್ಲಿ ಸಂತೃಪ್ತಿಯಿಂದ ಬದುಕ್ತಾ ಇದ್ದಾಳೆ. ಪರಿಣಾಮ ಅಂದರೆ ಸಂತೃಪ್ತಿ. ಬಂಧು ಬಳಗವ ಮರೆಸುವಳು, ಇದರಲ್ಲೇ ಬಂಧು ಬಳಗ ಆತಿಥ್ಯ ಎಲ್ಲವನ್ನು
ಮಾಡ್ತಾ ಇದ್ದಾಳೆ. ದುಗ್ಗಳೆಯ ತಂದು ಬದುಕಿದ್ದನು ಕಾಣ ರಾಮನಾಥ ಅಂತ ಹೇಳ್ತಾ ಇದ್ದಾರೆ. ದುಗ್ಗಳೆ ಅಂದರೆ ಇಲ್ಲಿ ಜೇಡದಾಸಿನವರ ಸತಿ. ಅಂಥ ಒಬ್ಬ ಮಹಾಸತಿ ದುಗ್ಗಳೆಯನ್ನು ತಂದು ನಾನು ಬದುಕಿದೆನು ಅಂತ ತಿಳ್ಕೊಂಡು ಇಲ್ಲಿ ಜೀರದಾಸಿಂಹನವರು ತಮ್ಮ ಸತಿಯ ಬಗ್ಗೆ ಗೌರವಪೂರ್ಣವಾಗಿ ಹೇಳ್ತಾ ಇದ್ದಾರೆ. ಏನಂದರೆ ಅವರ ದಾಂಪತ್ಯ ಜೀವನ ಎಂತಹ ಒಂದು ಸಮರಸದ ಬದುಕಾಗಿತ್ತು ಅದನ್ನೇ ನಾವು ಗುರುಬಸವಣ್ಣನವರ ಜೀವನದಲ್ಲಿ ನೋಡ್ತಾ ಇದ್ದೇವೆ. ನೀಲಮ್ಮ ತಾಯಿ ಎಂಥ ಮಹಾಸತಿ, ಬಸವಣ್ಣನವರ ಬದುಕು ಬಂಗಾರ ಮಾಡಿರ್ತಕ್ಕಂಥ ಮಹಾಸತಿ ನೀಲಮ್ಮ ತಾಯಿ. ಎಂತಹ ಒಂದು ಮಹಾಸತಿಯಾಗಿದ್ದರು ನೀಲಮ್ಮ ತಾಯಿ ಅಂದರೆ, ಗುರುಬಸವಣ್ಣನವರ ಎಲ್ಲ ಕಾರ್ಯದಲ್ಲೂ ತಾವು ಹೆಗಲಿಗೆ ಹೆಗಲು ಕೊಟ್ಟು ಅವರ ಎಲ್ಲ ಕಾರ್ಯಗಳಿಗೂ ಅವರು ಸ್ಫೂರ್ತಿದಾಯಕವಾಗಿದ್ದರು. ಅಷ್ಟೇ ಅಲ್ಲದೇ ಅವರೆಲ್ಲ ಕಾರ್ಯಗಳಲ್ಲಿ ತಾನು ಸಹಾಯ ಮಾಡ್ತಾಯಿದ್ರು. ತಾವು ಅವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಾ ಇದ್ದರು. ಮಹಾಮನೆಗೆ ಬಂದಿರತಕ್ಕಂಥ ಲಕ್ಷಾಂತರ ಶರಣರನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಅವರ ಆದರ ಆತಿಥ್ಯವನ್ನು ಮಾಡ್ತಾಯಿದ್ರು. ಅದಕ್ಕೆ ಜನಪದ ಸಾಹಿತ್ಯ ಒಂದು ಕಡೆ ಹೇಳ್ತಾ ನೀಲಮ್ಮ ತಾಯಿ ಬಗ್ಗೆ, ಶರಣರ ದಂಡು ಹೀಗೆ ಹರಿಲಿ ಹೀಗೆ ಬೆಳೀಲಿ ಅಂತ ತಿಳ್ಕೊಂಡು ನೀಲಮ್ಮ ತಾಯಿ ಹರಿಸ್ತಾ ಇದ್ದಳಂತ ನೋಡ್ರಿ. ಎಂತಹ ಒಂದು ನೀಲಮ್ಮ ತಾಯಿಯ ಜೀವನ, ಆಕೆಯ ಭಾವನೆ ಎಷ್ಟು ಶರಣರ ದಂಡು ಹೆಚ್ಚಿಗೆ ಬಂತೋ ಅಷ್ಟು ಆಕೆಗೆ ಸಂತೋಷ ಆಗ್ತಿತ್ತಂತ ಅದಕ್ಕೆ ಹೇಳ್ತಾ ಇದ್ದಾಳೆ. ನಿಮ್ಮ ಶರಣರ ದಂಡು ಹೀಗೆ ದಿನೇ ದಿನೇ ಹೆಚ್ಚಾಗಲಿ ಬಸವಣ್ಣ ಅಂತ ಹೇಳ್ತಾ ಇದ್ದಾಳಂತ. ಆದ್ರೆ ನಮ್ಮದು ಹೆಂಗದ, ನಮ್ಮ ಮನೆಗೆ ಯಾರ ಒಬ್ಬರು ಬಿಟ್ಟು ಇನ್ನೊಬ್ಬರು ಹೆಚ್ಚಿಗೆ ಬಂದರು ಅಂದ್ರೆ ನಮ್ಮ ಮುಖ ಎಲ್ಲ ಇಷ್ಟು ಒಬ್ಕೊಂಡು ಹೋಗಿರ್ತದೆ, ಸಾಕಾಗಿ ಹೋಗ್ಯದ, ಇಷ್ಟು ಮಾಡಿ ಸಾಕಾಯ್ತು, ಕಟ್ಕೊಂಡು ಬಂದಿಂದ ಹಿಡಿದು ಇಷ್ಟೇ ಆಯ್ತು, ಇಷ್ಟು ಏನು ಮಾಡಬೇಕು, ಈ ಸಂಸಾರ ಸಾಕಾಗಿ ಹೋಗ್ಯದ, ಮಾಡಿ ಬೇಜಾರಾಗ್ಯದ ಅಂತ ತಿಳ್ಕೊಂಡು ನಾವೇನು ಮಾಡ್ತೀವಿ, ಬಡಬಡಿಸ್ತಾ ಇದ್ದೀವಿ. ಆದರೆ ನೀಲಮ್ಮ ತಾಯಿ ಎಷ್ಟು ಜನ ಬಂದರೂ ಅಷ್ಟು ಸಂತೋಷದಿಂದ ಅವರಿಗೆ ಉಣಿಸಿ ತಣಿಸಿ ತಾನು ಸಂತೋಷ ಪಡ್ತಾ ಇದ್ದಳು. ಅದಕ್ಕೆ ಅವರ ಬದುಕು ಒಂದು ಸಾಮರಸ್ಯದ ಬದುಕಾಗಿತ್ತು. ಅದಕ್ಕೆ ಹೇಳ್ತಾ ಇದ್ದರೆ ಇಷ್ಟು ಸಾಕು ಅನ್ನುವಂಥ ಒಂದು ಭಾವ ನಮ್ಮಲ್ಲಿರಬೇಕು. ಇನ್ನೊಂದು ಈ ಅಂದರೆ ಈರ್ಷ್ಯಾಭಾವ. ಈರ್ಷ್ಯಾಭಾವ ಅಂದರೆ ಹೊಟ್ಟೆ ಕಿಚ್ಚಿನ ಭಾವ ಇರಬಾರ್ದು. ಸತಿ ಏನಾದರೂ ಒಂದು ಉನ್ನತ ಸ್ಥಾನ ಪಡಿತಾ ಇದ್ದರೆ ಪತಿ ಅದಕ್ಕೆ ಗೌರವಿಸಬೇಕು, ಅದರಲ್ಲಿ ಸಂತೋಷ ಪಡಬೇಕು. ಪತಿ ಏನೇ ಒಂದು ಉನ್ನತ ಸ್ಥಾನದಲ್ಲಿ ಹೋದರೆ ಸತಿ ಅದನ್ನು ಗೌರವಿಸಿ ತಾನು ಸಂತೋಷ ಪಡಬೇಕು. ನಾವು ನೋಡ್ತಾ ಇದ್ದೀವಿ, ಪತಿ ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋದರೆ ಸತಿ ಭಾಳ ಸಂತೋಷ ಪಡ್ತಾಳೆ. ಆದರೆ ಸತಿ ಉನ್ನತ ಸ್ಥಾನಕ್ಕೆ ಹೋದರೆ ಪತಿಗೆ ಅದನ್ನು ಅರಗಿಸ್ಕೊಳ್ಳಿಕ್ಕಾಗಲ್ಲ. ಎಷ್ಟೋ ಕುಟುಂಬಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಪತಿ ಸತಿ ಬಹಳ ಉನ್ನತ ಸ್ಥಾನಕ್ಕೆ ಹೋದಳು ಅಥವಾ ಯಾವುದೋ ಒಂದು ಗೌರವ ಸ್ಥಾನಕ್ಕೆ ಹೋದರು ಅಂದರೆ ನನಗಿಂತ ಮೇಲೆ ಹೋದಳಲ್ಲ ಅಂತಕ್ಕಂಥ ಒಂದು ಕೀಳರಿಮೆ ಅವರಲ್ಲಿ ಕಾಡ್ತದೆ. ಅವಾಗ ಏನು ಮಾಡ್ತಾರೆ, ಒಳಗೆ ಕುದಿತಾರೆ. ಅವಾಗ ಒಳಗೆ ಕುದ್ದು ಈ ಈರ್ಷ್ಯಾಭಾವ ಏನಾಗ್ತದಂದ್ರೆ ಇಬ್ಬರಿಗೂ ದೂರ ಮಾಡ್ತಕ್ಕಂಥ ಪ್ರಸಂಗಕ್ಕೆ ಬರ್ತಾ ಇದೆ. ಅದಕ್ಕೆ ಸತಿಪತಿಗಳ ಮಧ್ಯೆ ಈರ್ಷ್ಯಾಭಾವ ಇರಬಾರ್ದು. ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಅವರ ಒಂದು ಸಂತೋಷದಲ್ಲಿ ಇವರು ಸಂತೋಷ ಪಡಬೇಕು, ಇವರ ಸಂತೋಷದಲ್ಲಿ ಅವರು ಸಂತೋಷ ಪಡ್ತಕ್ಕಂಥ ಬದುಕು ಆದಾಗ ಮಾತ್ರ ಇದು ಸಾಮರಸ್ಯದ ಬದುಕು ಆಗಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಋಷಿ ಬರ್ತಾ ಇದ್ದಾರೆ, ವಾಚಸ್ಪತಿ ಅಂತಕ್ಕಂಥ ಒಬ್ಬ ಮಹಾನ್ ಋಷಿ ಬರ್ತಾ ಇದ್ದಾರೆ. ಅವರ ಜೀವನದಲ್ಲಿ ಏನಾಗ್ತಾ ಇದೆ ಅಂದರೆ ಅವರಿಗೆ ಮದುವೆ ಆಗ್ತಾ ಇದೆ, ಮದುವೆ ಪ್ರಸಂಗ ಬಂತು, ಮದುವೆ ಆಗ್ತಾ ಇದೆ. ಮದುವೆ ಮಂಟಪದಲ್ಲಿ ಕೂತಿದ್ದಾರೆ, ಆ ಪಕ್ಕದಲ್ಲಿ ಅವರ ಸತಿ ಆಗೋಳು ಅವಳು ಕೂತಿದ್ದಾಳೆ. ಮದುವೆ ಆಯಿತು, ಮಂಗಲ್ಯ ಎಲ್ಲ ಧಾರಣೆ ಆಯಿತು. ಮದುವೆ ಆದ ತಕ್ಷಣವೇ ಆ ಮದುವೆ ಮಂಟಪದಲ್ಲೇ ಅವರಿಗೊಂದು ವಿಚಾರ ಹೊಳಿತದೆ. ಆ ಋಷಿಯವರಿಗೆ ವಿಚಾರ ಹೊಳಿತದೆ, ಅವ್ರಿಗೇನು ಮಾಡ್ತಾರಂದ್ರೆ ಆ ತಕ್ಷಣವೇ ಆ ಮದುವೆ ಮಂಟಪದಿಂದ ಹೊರಗೆ ಬಂದು ಆ ವಿಚಾರಗಳನ್ನೆಲ್ಲ ಪುಸ್ತಕ ರೂಪದಲ್ಲಿ ಬರೆಯೋದಕ್ಕೆ ಶುರು ಮಾಡ್ತಾರೆ. ಇಷ್ಟು ಬರಿತಾ ಇರ್ತಾರೆ, ಒಂದು ದೊಡ್ಡ ಬೃಹತ್ ಗ್ರಂಥ ಬರೀತಾರೆ ಅವರು. ಆ ಬೃಹತ್ ಗ್ರಂಥ ಬರಿಬೇಕಾದ್ರೆ ಅವ್ರಿಗೆ ಎಷ್ಟು ವರ್ಷ ಆಗ್ತದೆ ಅಂದರೆ 25-30 ವರ್ಷ. ಆ ಗ್ರಂಥ ಬರಿಬೇಕಾದ್ರೆ ಅಷ್ಟು ವರ್ಷ ಬೇಕಾಗ್ತದೆ ಅವರಿಗೆ. ಇನ್ನೇನು ಆ ಗ್ರಂಥ ಬರೆಯೋದು ಮುಗೀತು. ಮುಗಿದ ಮೇಲೆ ಅವರು ಹೀಗೆ ಕೊನೆ ಒಂದಿಷ್ಟು ಬರೆಯೋದಿರ್ತದೆ, ಕುಳಿತಿರ್ತಾರೆ ಬರೀತಾ. ಅವಾಗ ಒಬ್ಬ ಹೆಣ್ಣುಮಗಳು ಬಂದು ಅವ್ರ ಮುಂದೆ ದೀಪ ಹಚ್ಚಿ ಹೋಗ್ತಾಳೆ. ಅವಾಗ ಅವರು ಆ ತಾಯಿಗೆ ಮಾತಾಡಿಸ್ತಾರೆ, ಯಾರಮ್ಮ ನೀನು ಅಂತ ಕೇಳ್ತಾರೆ. ಅವಾಗ ಆಕೆ ಹೇಳ್ತಾಳೆ, ನಾನು ನಿಮ್ಮ ಪತ್ನಿ ಇದ್ದೀನಿ, ನಿಮ್ಮ ಸತಿ ಇದ್ದೀನಿ ಅಂತ ಹೇಳ್ತಾಳೆ. ಅವಾಗ ಅವ್ರು ಅಂತಾರೆ, ನಮ್ಮ ಮದುವೆ ಆಗ್ಯದೇನು ಅಂತ ಕೇಳ್ತಾರೆ. ಹೌದು ಅಂತಾಳೆ ಆಕೆ. ಎಷ್ಟು ವರ್ಷ ಆಯಿತು ಅಂದರೆ 25-30 ವರ್ಷ ಆಯಿತು ನಮ್ಮ ಮದುವೆ ಆಗಿ ಅಂತ ಹೇಳ್ತಾರೆ. ಮತ್ತು ನೀನೇನು ಮಾಡ್ತಾ ಇದ್ದೀ ಇಲ್ಲಿ ಅಂದರೆ, ನಾನು ನಿಮ್ಮ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ.
ನೀವು ಬರಿಬೇಕು ಕೊಡಬೇಕಾದ್ರೆ ನಿಮಗೆಲ್ಲ ಲೇಖನಿಕೆ ಅದು ಇದು ನಿಮಗೇನೇನು ಬೇಕೋ ಸಾಮಗ್ರಿಗಳೆಲ್ಲ ಪೂರೈಸ್ತೀನಿ. ನಿಮಗೆ ಊಟಕ್ಕೆ ತಯಾರು ಮಾಡಿ ನೀವು ಹಸಿದಿರೋ ಇಲ್ಲೋ ನಿಮಗೆ ಗೊತ್ತಾಗಲ್ಲ, ನಾನು ಬಂದು ತಟ್ಟೆ ನಿಮ್ಮ ಮುಂದೆ ಇಡ್ತೀನಿ, ಆವಾಗ ನೀವು ಊಟ ಮಾಡ್ತೀರಿ, ನಿಮಗೆ ಬಟ್ಟೆ ತೊಳಿತೀನಿ, ನಿಮ್ಮ ಪ್ರತಿಯೊಂದು ಸೇವೆ ಮಾಡ್ತೀನಿ. ನೀವು ಓದಬೇಕು ಬರಿತಾ ಕುಂತಿದ್ರೆ ದೀಪ ಹಚ್ಚಿಕೊಡ್ತೀನಿ, ಪ್ರತಿಯೊಂದು ಹಾಸಿಗೆ ಹಾಸಿ ಇಡ್ತೀನಿ, ಎಲ್ಲವನ್ನು ಸೇವೆ ಮಾಡ್ತಾ ಇದ್ದೀನಿ ನಿಮ್ಮದು ಅಂತ ಹೇಳ್ತಾಳಕ್ಕೆ. ಆವಾಗ ಅವರಿಗೆ ಆಶ್ಚರ್ಯ ಆಗ್ತದೆ, 30 ವರ್ಷ ಆಯಿತು ನಾನು ಸೇವೆ ಮಾಡ್ತಾ ಇದ್ದಿ, ಏನೂ ಪ್ರತಿಫಲ ಅಪೇಕ್ಷೆ ಪಡಲಾರ್ದೇನೆ, ನನ್ನಿಂದ ಯಾವುದೂ ಸುಖ ನೀನು ಬಯಸಲಾರ್ದೇನೆ ಇಷ್ಟೊಂದು ನನ್ನ ಸೇವೆ ನೀನು ಮಾಡಿದೀಯ, ಈ ನಿನ್ನ ಸೇವೆ ಮುಂದೆ ನನ್ನ ಗ್ರಂಥ ಬರೆದಿರ್ತಕ್ಕಂಥದ್ದು ಏನೂ ಇಲ್ಲ ಅಂತ ತಿಳ್ಕೊಂಡು ಅವನು ಏನು ಮಾಡ್ತಾರೆ ಅಂದರೆ, ಆಕೆಯ ಹೆಸರು ಭಾಮತಿ ಅಂತಿರ್ತದೆ, ತಾನು ಬರೆದಿರ್ತಕ್ಕಂಥ ಆ ಒಂದು ಬೃಹತ್ ಗ್ರಂಥಕ್ಕೆ ಏನು ಹೆಸರಿಡಬೇಕು ಅಂತ ವಿಚಾರ ಮಾಡ್ತಿರ್ತಾರೆ ಅವರು. ಆವಾಗ ಆ ಒಂದು ಭಾಮತಿಯ ಒಂದು ಸೇವೆ ಅವರಿಗೆ ನೆನಪಾಗಿ ಅವರು ಏನು ಮಾಡ್ತಾರಂದ್ರೆ ತನ್ನ ಒಂದು ಬೃಹತ್ ಗ್ರಂಥಕ್ಕೆ ಭಾಮತಿ ಸೂತ್ರ ಅಂತ ಹೆಸರಿಡ್ತಾರೆ. ನೋಡಿ ಎಂಥ ಒಂದು ಸತಿ, ಅವರು ಪ್ರತಿಯೊಂದು ಕಾರ್ಯದಲ್ಲಿ ಆಕೆ ನೆರವಾಗಿ ಅವ್ರಿಗೇನೇನು ಅಡೆತಡೆ ಮಾಡಲಾರ್ದಂಗೆ ಅವರ ಎಲ್ಲ ಸೇವೆಯನ್ನು ಪೂರೈಸ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಅವರಂಥ ಒಂದು ಬೃಹತ್ ಗ್ರಂಥ ಇವತ್ತು ಜಗತ್ತಿಗೆ ಕೊಡಲಿಕ್ಕೆ ಸಾಧ್ಯ ಆಯಿತು. ಅಂದರೆ ಇಂಥ ಒಂದು ಭಾವ ಸತಿಪತಿಗಳಲ್ಲಿ ಇರಬೇಕು. ಅವರೇನೋ ಒಂದು ಉನ್ನತ ಸಾಧನೆ ಮಾಡ್ತಾ ಇದ್ದರೆ ಇವರು ಸಹಾಯ ಮಾಡಬೇಕು, ಇವರು ಉನ್ನತ ಸಾಧನೆಯಲ್ಲಿ ಅವರು ಸಹಾಯ ಮಾಡಿದಾಗ ಮಾತ್ರ ಒಂದು ಬದುಕು ಪರಿಪೂರ್ಣವಾಗಿರ್ತಕ್ಕಂಥ ಬದುಕಾಗ್ತಾ ಇದೆ. ಅದಕ್ಕೆ ಸತಿಪತಿಗಳಲ್ಲಿ ಈರ್ಷ್ಯ ಭಾವ ಇರಲಾರ್ದೇ ಅಲ್ಲಿ ಒಬ್ರಿಗೊಬ್ಬರು ಗೌರವ ಕೊಡ್ತಕ್ಕಂಥ, ಒಬ್ರಿಗೊಬ್ಬರು ಆದರ ಆತಿಥ್ಯ ಮಾಡ್ತಕ್ಕಂಥ ಅಥವಾ ಒಬ್ಬರ ಒಂದು ಕಾರ್ಯಗಳಿಗೆ ಒಬ್ಬರು ಹೊಗಳತಕ್ಕಂಥ ಒಂದು ಮನೋಭಾವ ಇದ್ದಾಗ ಮಾತ್ರ ಅದು ಏನಾಗ್ತದೆ ಅಂದರೆ ಪರಿಪೂರ್ಣವಾಗಿರ್ತಕ್ಕಂಥ ದಾಂಪತ್ಯ ಜೀವನ ಆಗ್ತಾ ಇದೆ. ಇಂತಹ ಒಂದು ದಾಂಪತ್ಯ ಇದ್ದಾಗ ಮಾತ್ರ ಬದುಕು ಪೂರ್ಣ ಆಗ್ಲಿಕ್ಕೆ ಸಾಧ್ಯ ಅದ. ಇಲ್ಲ ಅಂದರೆ ಏನಾಗ್ತದೆ ಅಂದರೆ ಶುರು ಎಲ್ಲ ಭಾಳ ಚೆನ್ನಾಗಿರ್ತದೆ, ಆದ್ರೆ ಬರ್ತಾ ಬರ್ತಾ ಎಲ್ಲ ರಣರಂಗ ಆಗಿಬಿಡ್ತದೆ. ಹೊಸದಾಗಿ ಮದುವೆ ಆಗಿದ್ರು ಸತಿಪತಿ, ಸತಿಪತಿಗಳ ಮೇಲೆ ಭಾಳಷ್ಟು ಜೋಕ್ಸ್ ಬರ್ತಾವೆ, ನಗೆಹೆನಿಗಳು ಬರ್ತಾವೆ. ಸತಿಪತಿಗಳು ಇರ್ತಾರೆ, ಆವಾಗ ಏನಾಗ್ತದೆ ಮೊದಲಿಗೆ ಮದುವೆ ಆದಾಗ ಹೆಂಡತಿ ಗಂಡನಿಗೆ ಕರೀತಾಳಂತ, ಏನು ಅಂದರೆ ಪ್ರಾಣನಾಥ ಪ್ರಾಣನಾಥ ಅಂತ ಕರೀತಾಳೆ. ಆವಾಗ ಪತಿ ಹೆಂಡತಿ ಕರೀತಾಳೆ, ಏನು ಚಂದ್ರಮುಖಿ ಚಂದ್ರಮುಖಿ ಅಂತ ಕರೀತಾನಂತ. ಇನ್ನು ಮದುವೆಯಾಗಿ ಒಂದು 4-6 ವರ್ಷ ಆಯಿತು, ಒಂದೆರಡು ಮಕ್ಕಳಾದವು, ಇಬ್ಬರಿಗೂ ಸ್ವಲ್ಪ ಸಂಸಾರ ಸಾಕಾಗಿತ್ತು. ಆವಾಗ ಈಕೆ ಪ್ರಾಣನಾಥ ಪ್ರಾಣನಾಥ ಅನ್ನೋದೋಗಿ ಏನು ಮಾಡ್ಲಿಕ್ಕೆ ಶುರು ಮಾಡಿದಳು, ಹಿಂದಿನ ಪ್ರಾಣ ಬಿಟ್ಟಳು, ಮುಂದಿನ ಬರೀ ನಾಥ ನಾಥ ಅನ್ಲಕ್ಕೆ ಶುರು ಮಾಡಿದಳು. ಆವಾಗ ಅವನಿಗೂ ಸ್ವಲ್ಪ ಸಾಕಾಗಿತ್ತು, ಚಂದ್ರಮುಖಿ ಚಂದ್ರಮುಖಿ ಅನ್ನೋದು ಬಿಟ್ಟು ಏನು ಮಾಡತ್ತಂದ್ರೆ ಸೂರ್ಯಮುಖಿ, ಯಾಕಂದ್ರೆ ಸ್ವಲ್ಪ ಸಿಟ್ಟು ಅದು ನಡು ಭಾಳ ಆಗ್ತಾ ಇತ್ತು. ಆವಾಗ ಅವ ಏನು ಮಾಡತ್ತಂದ್ರೆ ಸೂರ್ಯಮುಖಿ ಅಂತ ಅಲ್ಲಕ್ಕೆ ಶುರು ಮಾಡಂತ. ಇನ್ನು 10 ವರ್ಷ ಆಯಿತು, 3-4 ಮಕ್ಕಳದು, ಸಂಸಾರ ಸಾಕಾಗಿ ಹೋಗಿತ್ತು. ತಿಂಗಳು ಬರಟಿಗೆ ಅದು ತರ್ರಿ ಇದು ತರ್ರಿ, ಮಕ್ಕಳು ಫೀಸ್ ಕಟ್ಟ್ರಿ ಇದು ಮಾಡಿರಿ, ಸಾಕಾಗಿ ಹೋಗಿತ್ತು ಇಬ್ಬರಿಗೆ. ಯಾವಾಗ ಈ ಸಂಸಾರ ಬಿಟ್ಟೇವು ಅಂದಂಗೆ ಆಗೋಗಿತ್ತು. ಆವಾಗ ಏನಲ್ಲತ್ರು ಒಬ್ರಿಗೊಬ್ಬರು ಅಂದ್ರೆ ಈಕೆ ಏನಲ್ಲತ್ತಳು, ಮೊದಲ ಪ್ರಾಣನಾಥ ಅಂತಳು, ಆಮೇಲೆ ನಾಥ ಅಲ್ಲತ್ತಳು, ಈಗೇನಲ್ಲತ್ತಳು ಅನಾಥ ಅನಾಥ ಅಲ್ಲಕ್ಕೆ ಶುರು ಮಾಡಿದಳು. ಇನ್ನು ಸ್ವಲ್ಪ ದಿವಸ ಇವನಿಗೆ ಭೀ ಸಾಕಾಗಿತ್ತು, ಅವ ಏನು ಮಾಡ್ದೆ ಸೂರ್ಯಮುಖಿ ಚಂದ್ರಮುಖಿ ಅಂತಿದ್ದ. ನಂತರ ಸೂರ್ಯಮುಖಿ ಸ್ವಲ್ಪ ಬಿಸಿ ಹೆಚ್ಚಾಯಿತು, ಸೂರ್ಯಮುಖಿ ಎಲ್ಲಕ್ಕೆ ಶುರು ಮಾಡ್ದೆ. ಈಗೇನೆಲ್ಲಕ್ಕೆ ಶುರು ಮಾಡ್ದೆ ಅಂದರೆ ಸೂರ್ಯಮುಖಿ ಹೋಗಿ ಜ್ವಾಲಾಮುಖಿ ಅಂತ ಶುರು ಮಾಡ್ದವ. ಅಂದರೆ ಬದುಕು ಹಿಂಗಾಗಿ ಹೋಗ್ಯದ ನಮ್ಮದು, ಒಬ್ರಿಗೊಬ್ಬರು ಎಡ್ದು ಬಿಡೋದು, ಒಬ್ರಿಗೊಬ್ಬರು ಮೇಲೆ ಜಗಳ ಆಡೋದು, ಯಾಕಂದ್ರೆ ಬರ್ತಾ ಬರ್ತಾ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಳ್ಳೋದೇ ಇರ್ತಕ್ಕಂಥ ಬದುಕು ಆಗಿದ್ದಕ್ಕೆ ಇದು ಏನಾಗ್ತದೆ, ಇಂಥ ಒಂದು ಎಡವಟ್ಟುಗಳು ನಮ್ಮ ಜೀವನದಲ್ಲಿ ಆಗ್ತಾ ಇದ್ದಾವೆ. ಅದಕ್ಕೆ ಗೃಹಸ್ಥ ಜೀವನ ಈ ಗೃಹಸ್ಥ ಜೀವನ ಆನಂದಮಯ ಜೀವನ ಆಗಬೇಕು ಅಂದರೆ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿ ಪ್ರೇಮದಿಂದ ಇರಬೇಕು. ದಾಂಪತ್ಯ ಬದುಕು ಸತಿಪತಿಗಳು ಹೆಂಗಿರಬೇಕು ಅಂದರೆ 63 ಅಂಕಿ ಇದ್ದಂಗೆ ಇರಬೇಕಂತ. 63 ಹೆಂಗಿರ್ತದೆ ನೋಡ್ರಿ, 6-3 ಒಂದು ಕಡೆ ಒಂದು ಮುಖ ಮಾಡಿರ್ತವೆ, 33 ಆಗಿರಬಾರ್ದಂತ. 33 ಅಂದರೆ ಇದು ಒಂದು ಕಡೆ ಮುಖ ಮಾಡಿರ್ತದೆ, ಇದು ಒಂದು ಕಡೆ ಮುಖ ಮಾಡಿರ್ತದೆ. ಅದಕ್ಕೆ ಇಲ್ಲಿ ಪ್ರಭುದೇವರು ಭಾಳ ಚಂದ ಹೇಳ್ತಾ ಇದ್ದಾರೆ, ಕೋಣವನು ಕುದುರೆಯನು
ದಾಂಪತ್ಯ ಜೀವನ ನಮ್ಮದು ಹೆಂಗಾಗ್ಯದ ಅಂದ್ರೆ 36 ಅಂಕಿ ಇದ್ದಂಗೆ ಆಗಿವೆದಂತ. ಅವ್ರ ಮುಖ ಆ ಕಡೆ, ಇವ್ರ ಮುಖ ಈ ಕಡೆ. ಯಾವ ರೀತಿ ಅಂದರೆ, ಕೋಣವನು ಕುದುರೆಯನು, ಹಾವನು ಹದ್ದನು, ಮೊಲವನು ಇಲಿಯನು ಮೇಳವಿಸಿದಂತೆ. ಈ ಬದುಕು ನಮ್ಮದು ಹೆಂಗಾಗ್ಯದ ಅಂದ್ರೆ, ಕೋಣವನು ಕುದುರೆಯನು, ಹಾವನು ಹದ್ದನು. ಹಾವಿಗೆ ನೋಡಿದ್ರೆ ಹದ್ದಿಗೇನು ಭಾಳ ಪ್ರೀತಿ ಇರ್ತದೇನು, ಯಾವಾಗ ಬಂದು ಕೊಕ್ಕೆ ಹೊಡೆದು ಅದಕ್ಕೆ ತಿಂದು ಬಿಡಲಿ ಅಂತಕ್ಕಂಥ ಒಳಗೆ ಅದ್ರ ಬಗ್ಗೆ ದ್ವೇಷ ಭಾವನೆ ಇರ್ತದೆ. ಅದೇ ರೀತಿ ಮೂಲವನು ಮೊಲವನು ಇಲಿಯನು, ಮೊಲ ಕೈಲಿಕ್ಕೆ ಎಂದೂ ಪ್ರೇಮ ಇರಲ್ಲ, ಒಬ್ಬರಿಗೆ ನೋಡ್ರೆ ಒಬ್ಬರಿಗೆ ದೂರ ಸರಿತಕ್ಕಂಥದ್ದು ಇರ್ತದೆ. ಅದಕ್ಕೆ ಕಾಡ ಬೆಕ್ಕಿಗೆ ತೂಯಲವ ನಿಕ್ಕುವಂತೆ ಕೇಳಾಗುಹೇಶ್ವರ, ಎಷ್ಟು ಚೆಂದ ಹೇಳ್ತಾ ಇದ್ದಾರೆ ಅಂದರೆ, ಮೇಳವಿಲ್ಲದವನ ಒಗೆತನ ಅಳಿಯನ ಅಳಿಯ ಬಾಳುವೆ. ಮೇಳವಿಲ್ಲದಂದರೆ ಒಬ್ಬರಿಗೊಬ್ಬರು ಸಾಮರಸ್ಯ ಇಲ್ಲಾರ್ತಕ್ಕಂಥ ಬದುಕು ಹೆಂಗಾಗಿದೆ ಅಂದರೆ, ಮೇಳವಿಲ್ಲದವನ ಒಗೆತನ ಅಳಿಯ ಬಾಳುವೆ. ಕಾಡ ಬೆಕ್ಕಿಗೆ ತುಯಲ ನಿಕ್ಕುವಂತೆ ಕೇಳಾಗುಹೇಶ್ವರ, ಬೋಳಿಂಗೆ ತೊಂಡಿಲ ಮುಡಿಸಿದಂತೆ. ಬದುಕು ಇಂತಹ ಒಂದು ಬದುಕಾಗ್ತಾ ಇದೆ. ಅದಕ್ಕೆ ಈ ರೀತಿ ಬದುಕು ನಮ್ಮದಾಗಬಾರ್ದು. ನಮ್ಮ ಬದುಕಿನಲ್ಲಿ ಸಾಮರಸ್ಯ ಇರಬೇಕು, ಬದುಕಿನಲ್ಲಿ ಪ್ರೀತಿ ಇರಬೇಕು. ದಾಂಪತ್ಯ ಜೀವನದ ತಳಹರಿ ಯಾವುದು ಅಂದರೆ ವಿಶ್ವಾಸ ಮತ್ತು ಪ್ರೀತಿ. ಪ್ರೀತಿ ವಿಶ್ವಾಸವೇ ಈ ಒಂದು ದಾಂಪತ್ಯ ಬದುಕಿನ ತಳಹದಿಯಾಗಿದೆ. ಈ ಎರಡು ಇಲ್ಲಾಂದ್ರೆ ಬದುಕು ಅಲ್ಲಿ ಸಮರಸವಾಗಿರಲ್ಲ, ಅದು ರಣರಂಗವಾಗ್ತಾ ಇದೆ. ಅದಕ್ಕೆ ಪ್ರೀತಿ ಒಂದು ವಿಶ್ವಾಸವೇ ಈ ಒಂದು ಬದುಕಿನ ತಳಹದಿ. ಆದಾಗ ಮಾತ್ರ ಬದುಕು ಸುಂದರವಾಗಲಿಕ್ಕೆ ಸಾಧ್ಯ ಇದೆ. ಇಂಥ ಒಂದು ದಾಂಪತ್ಯ ಜೀವನ ನಮ್ಮದಾಗಬೇಕು. ಶರಣರು ಇಂಥ ಒಂದು ದಾಂಪತ್ಯ ಜೀವನಕ್ಕೆ ಭಾಳ ಮಹತ್ವ ಕೊಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಸತಿಪತಿಗಳು ಒಂದು ಮನಸ್ಸಿನಿಂದ ಇದ್ದರೆ ಏನಾಗ್ತದಂದ್ರೆ ಅದು ದೇವರ ಮುಂದೆ ನಂದಾದೇವಿಗೆ ಹಚ್ಚಿದಂಗೆ ಆಗ್ತದಂತ. ಸತಿಪತಿಗಳು ಒಂದು ಮನಸ್ಸಿನಿಂದ ಒಂದೇ ಭಾವದಿಂದ ಅವರು ಬದುಕಿದ್ರು ಅಂದರೆ ಏನಾಗ್ತದಂದ್ರೆ ದೇವರ ಮುಂದೆ ನಂದಾದೇವಿಗೆ ಹಚ್ಚಿದ ಹಾಗೆ ಆಗ್ತದಂತ ತಿಳ್ಕೊಂಡು ಶರಣರು ದಾಂಪತ್ಯ ಜೀವನಕ್ಕೆ ಬಹಳ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಶರಣನ ಮನಸ್ಸು ಹೆಣ್ಣಿನೊಳಗಾದಡೆ ವಿವಾಹವಾಗಿ ಕೂಡುವುದು, ಮಣ್ಣಿನೊಳಗಾದಡೆ ಕೊಂಡು ಭೋಗಿಸುವುದು. ಏನಾಗ್ಯದಂದ್ರೆ ಭಕ್ತನ ಮನಸ್ಸು ಹೆಣ್ಣಿನೊಳಗಾಯಿತು ಅಂದರೆ ವಿವಾಹ ಆಗಿ ಅವ್ರ ಜೊತೆ ಒಂದು ಸಾಮರಸ್ಯದ ಬದುಕು ಸಾಧಿಸ್ತಾನೆ ನೀವು ಅಧ್ಯಾತ್ಮ ಪಥದಲ್ಲಿ ನಡಿಬೋದು ಅಂತಕ್ಕಂಥ ಒಂದು ಹೊಸ ಸೂತ್ರವನ್ನು ಗುರುಬಸವಣ್ಣನವರು ಜಗತ್ತಿಗೆ ಕೊಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿವರೆಗೆ ಏನಾಗಿತ್ತು ಅಂದರೆ, ಅಧ್ಯಾತ್ಮ ಅಂದರೆ ಅದು ಕೇವಲ ಸನ್ಯಾಸಿಗಳಿಗೆ ಮಾತ್ರ ಅದು ಅಧ್ಯಾತ್ಮ ಜೀವನದ, ಗೃಹಸ್ಥರಿಗೆ ಆ ಜೀವನ ಇಲ್ಲ ಅಂತಕ್ಕಂಥ ಒಂದು ಭಾವನೆ ಇತ್ತು. ಯಾವಾಗ ಗುರುಬಸವಣ್ಣನವರು ಗೃಹಸ್ಥರಾಗಿ ಈ ಒಂದು ಅಧ್ಯಾತ್ಮ ಪಥದಲ್ಲಿ ನಡೆದರೋ ಆವಾಗ ಜಗತ್ತಿಗೆ ಆದರ್ಶವಾದರೂ, ಗೃಹಸ್ಥರಿಗೆ ಗೃಹಸ್ಥರು ಸಹ ಅಧ್ಯಾತ್ಮ ಜೀವನವನ್ನು ಮಾಡಬಹುದು ಅನ್ನುವುದು. ಇಂತಹ ಒಂದು ಎತ್ತರ ಮಟ್ಟಕ್ಕೆ ಏರಿದ್ರು ಸತಿಪತಿಗಳಿಬ್ಬರು ಅಂದರೆ, ಗುರುಬಸವಣ್ಣನವರು ಎಂಥ ಒಂದು ಅಧ್ಯಾತ್ಮ ಸಾಧನೆ ಮಾಡಿದ್ರೋ ಅವರ ಎತ್ತರಕ್ಕೆ ನೀಲಮ್ಮ ತಾಯಿ ಬೆಳೆದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಲಿಂಗಾಂಗ ಸಾಮರಸ್ಯದಲ್ಲಿ ಬಸವಣ್ಣನವರ ಮಟ್ಟಕ್ಕೆ ಈ ಮಹಾತಾಯಿ ಬೆಳೀತಾ ಇದ್ದಾಳೆ. ಅದೇ ರೀತಿ ಶರಣರಲ್ಲಿ ನೋಡ್ತೇವೆ, ಆಯ್ದಕ್ಕಿ ಲಕ್ಕಮ್ಮ, ಮೋಳಿಗೆ ಮಾರಯ್ಯ, ಮಹಾದೇವಿ ಹಡಪದ ಅಪ್ಪಣ್ಣ, ಲಿಂಗಮ್ಮ, ಹೀಗೆ ನೂರಾರು ಜನ ಶರಣ ದಂಪತಿಗಳು ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಒಬ್ಬರು ದಂಪತ್ಯ ಜೀವನವನ್ನು ಮಾಡ್ತಾ ಮಾಡ್ತಾನೆ ಅಧ್ಯಾತ್ಮ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡ್ತಿದ್ದೀವಿ. ಅದಕ್ಕೆ ಜಗತ್ತಿಗೆ ಆದರ್ಶಪ್ರಾಯವಾಗಿರ್ತಕ್ಕಂಥ ಶರಣರ ದಂಪತಿಗಳು ಅವರು ನಮಗೆ ಮಾರ್ಗದರ್ಶಿಯಾಗಿದ್ದಾರೆ. ವಿವಾಹವಾಗಿಯೂ ನಾವು ಎಲ್ಲವನ್ನು ಸಾಧನೆ ಮಾಡ್ಬೋದು ಅಂತ ಹೇಳಿರ್ತಕ್ಕಂಥ ಒಂದು ಜೀವನ ತೋರಿಸ್ಕೊಟ್ಟಿದವರು, ವೈವಾಹಿಕ ಜೀವನ ತೋರಿಸ್ಕೊಟ್ಟಿರೋರು, ಗೃಹಸ್ಥ ಜೀವನ ತೋರಿಸಿದವರು ನಮ್ಮ ಶರಣರು. ಆದರೆ ಮಹಾದೇವಿ ತಾಯಿಗೆ ಈ ಜೀವನ ಬೇಡವಾಗಿತ್ತು. ಆಕೆ ಏಕಾಂಗಿಯಾಗಿ ಆನಂದದಿಂದ ಈ ಒಂದು ಅಧ್ಯಾತ್ಮದ ಆಗಸದಲ್ಲಿ ತೇಲಬೇಕು ಅಂತಕ್ಕಂಥ ಭಾವ ಮಹಾದೇವಿ ತಾಯಿದಾಗಿತ್ತು. ಅದಕ್ಕೆಂತಲೇ ಎಷ್ಟೇ ಒತ್ತಾಯ ಮಾಡಿದ್ರೂ ಸಹ ಮಹಾದೇವಿ ತಾಯಿ ಆ ಒಂದು ಮದುವೆಗೆ ಮನಸ್ಸು ಹಾಕಲಿಲ್ಲ. ದೇವರೇ ನನ್ನ ಪತಿ, ಲಿಂಗ ಪತಿ ಶರಣಸತಿ, ಆ ಪರಮಾತ್ಮನೇ ನನ್ನ ಪತಿ, ಚನ್ನಮಲ್ಲಿಕಾರ್ಜುನೇ ನನ್ನ ಗಂಡ, ಈ ಸಾವು ಕೇಡುವ ಗಂಡರನ್ನೆಲ್ಲ ಒಯ್ದು ಒಲೆಯೊಳಗೆ ಇಕ್ಕು ತಾಯಿ ಅಂತ ತಿಳ್ಕೊಂಡು ಆ ಒಂದು ಮದುವೆಗೆ ನಿರಾಕರಣೆಯನ್ನು ಮಾಡ್ತಾ ಇದ್ದಾಳೆ ಮಹಾದೇವಿ ತಾಯಿ. ಆಕೆಯ ಜೀವನದಲ್ಲಿ ಇನ್ನು ಮುಂದೆ ಏಕಾಂಗಿಯಾಗಿ ಬದುಕಬೇಕು ಅಂದಾಗ ಯಾವುದೋ ಒಂದು ಘಟನೆ ನಡೆದು ಹೋಗ್ತಾ ಇದೆ. ಯಾಕಂದರೆ ಜೀವನನೇ ಹೆಂಗೆ ಇದೆ ನೋಡಿ, ಇದು ಸರಳವಾಗಿ ಸಹಜವಾಗಿ ಬದುಕಬೇಕು ಅಂದರೆ ಆಗಲ್ಲ. ಯಾವುದೋ ಒಂದು ಘಟನೆಗಳು ನಮ್ಮ ಮಧ್ಯೆ ನಡೆದು ಹೋಗ್ತವೆ, ನಮ್ಮ ಬದುಕಿನ ದಿಕ್ಕೆ ಬದಲಾಯಿಸಿಬಿಟ್ಟುಬಿಡ್ತಾವೆ. ಇಲ್ಲಿವರೆಗೆ ನನ್ನ ಎರಡು ಮಾತುಗಳು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಎಲ್ಲರಿಗೂ ಶರಣು ಶರಣ.
ಬಸವಲಿಂಗಾಯ ನಮಃ.